ಹಾಯ್ ಹಲೋ ನಮಸ್ಕಾರ ಅಪ್ರವಿ ಲಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಪ್ಪೆ ತೊಗೆ ಹೇಗೆ ಮಾಡೋದು ಅಂತ ನೋಡೋಣ ಯಾರಿಗೆಲ್ಲ ಶೀತ ಆಗಿದೆ ಕೋಲ್ಡ್ ಆಗಿದೆಯೋ ಅವ್ರಿಗೆ ಬಾಯಿ ರುಚಿಗೆ ಸಖತ್ತಾಗಿರುತ್ತೆ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಮಗೆ ಒಂದು ಕಪ್ ತೊಗರಿ ಬೇಳೆ ಕುಕ್ಕರು ಮತ್ತು ಸ್ವಲ್ಪ ನೀರು ಬೇಕು ತೊಗರಿ ಬೇಳೆನ ಕುಕ್ಕರಿಗೆ ಹಾಕ್ಕೊಂಡು ತೊಳ್ಕೊಳ್ಳೋಣ ಒಂದು ಸಾರಿ ತೊಳ್ಕೊಂಡಾದಮೇಲೆ ಒಂದು ಏನು ಅಳತೆ ತೊಗೊಂಡಿರ್ತೀವಲ್ಲ ಆ ಕಪ್ಪಲ್ಲಿ 2.5 ಕಪ್ಪು ಅಥವಾ 3 ಕಪ್ಪು ನೀರು ಹಾಕ್ಬಿಟ್ಟು ಒಂದು ಚಿಟಿಕೆ ಅರಶಿನ ಹಾಕಿ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಸ್ಟವ್ ಮೇಲಿಟ್ಟು ಸ್ಟವ್ ಹಚ್ಚಿ 3 ವಿಷಿಲ್ ಆಗೋಕೆ ಬಿಟ್ಬಿಡೋಣ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳೋಣ ಒಗ್ಗರಣೆಗೆ 4 ಒಣಮೆಣಸಿನ್ಕಾಯಿ 1 ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಸಾಸಿವೆ ಕರಿಬೇವು ಒಂದು ಮೀಡಿಯಂ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ನೀವು ಬೇಕಂದರೆ ತಗೋಬೋದು ಬೇಡಿದ್ರೆ ಬಿಡ್ಬೋದು ಈ ಥರ ಕುಟಾಣಿ ಇದ್ದರೆ ಅದನ್ನು ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಳ್ಳಿ ಇಲ್ಲ ಅಂತಂದರೆ ದುಂಡನ್ ಸೌಟ್ ತೊಗೊಂಡು ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೂ ಅದು ಜಜ್ಜಿದಂಗೆ ಆಗುತ್ತೆ ಅಷ್ಟು ಮಾಡಿಕೊಂಡ್ರೆ ಸಾಕು ಈ ಕಡೆ ಬೇಳೆ ಬೆಂದಿದೆ ಅದನ್ನು ಬೇಳೆನ ಸ್ಮ್ಯಾಷರಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಅಷ್ಟೇ ಮೆತ್ತಗೆ ಮಾಡ್ಕೋಬೇಕು ಮೆತ್ತಗೆ ಮಾಡ್ಕೊಂಡಾದಮೇಲೆ ಒಂದು ಖಾಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿನ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಿ ಮತ್ತು ಅದನ್ನು ಸ್ವಲ್ಪ ಹುರ್ಕೋಬೇಕು ಹಸಿದೆಲ್ಲ ಸ್ಮೆಲ್ ಹೋಗೋವರೆಗೂ ಅದಾದಮೇಲೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಘಮ ಘಮ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಏನು ಒಂದು 30 ಸೆಕೆಂಡ್ಸ್ ಆದರೂ ಸಾಕು ಅಷ್ಟು ಅದಿನ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು ಅದು ಬೇಗ ಹುರಿಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಕೈ ಒಂದು ಸಾರಿ ಗೂರ ಹಾಡ್ಕೊಂಡು ನೆಕ್ಸ್ಟು ಆವಾಗಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ಬೇಳೆನ ಹಾಕ್ಕೊಂಡು 2-3 ಕಪ್ಪು ನೀರು ಹಾಕ್ಕೊಳ್ಳೋಣ ತುಂಬ ನೀರು ಹಾಕಿದ್ರೆ ನೀರು ಸಾಂಬಾರು ಆಗ್ಬಿಡುತ್ತೆ ಕಡಿಮೆ ನೀರು ಹಾಕಿದ್ರೆ ಬೇಳೆ ಸಾಂಬಾರು ಆಗ್ಬಿಡುತ್ತೆ ಸೊ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಹಸಿ ಕೊಬ್ಬರಿನ ತುರ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ ಒಂದು 2 ಕುದಿ ಕುದ್ರೆ ಸಾಕು ತುಂಬ ಏನು ಕುದಿಬೇಕು ಅಂತ ಏನಿಲ್ಲ ಒಂದು 2 ಕುದಿ ಕುದ್ದಮೇಲೆ ಸ್ಟೌವ್ ಆಫ್ ಮಾಡಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಸಪ್ಪೆ ತವರು ರೆಡಿ ಸೊ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು